ನಮಸ್ಕಾರ, ಸಂಜೆ ಸಮಾಚಾರಕ್ಕೆ ಸ್ವಾಗತ. ನಾನು ರಮ್ಯಾ. ತುಮಕೂರು ನಗರದ ಮೆಳೆಕೋಟೆ ರಸ್ತೆಯನ್ನ ಸರಿಪಡಿಸುವಂತೆ ಗ್ರಾಮಸ್ಥರು ದಿಢೀರ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ. ತುಮಕೂರಿನ ಕುಣಿಗಲ್ ರಸ್ತೆಯಲ್ಲಿರುವ ಮೆಳೆಕೋಟೆ ಮುಖ್ಯ ರಸ್ತೆ ಇದಾಗಿದೆ. ರಸ್ತೆಯನ್ನ ಸರಿಪಡಿಸುವಂತೆ ಮುಸ್ಲಿಂ ಸಮುದಾಯದವರಿಂದ ಪ್ರತಿಭಟನೆ ನಡೆಸಲಾಗ್ತಿದೆ. ಮಹಾನಗರ ಪಾಲಿಕೆ ಕಾಣೆಯಾಗಿದೆ ಎಂದು ಬೋರ್ಡ್ ಅನ್ನ ಹಿಡಿದು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ಗ್ರಾಮಸ್ಥರು. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಕುಣಿಗಲ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಸಂಭವಿಸಿದೆ. ಇನ್ನು ಮೆಳೆಕೋಟೆಯಲ್ಲಿ ಅತಿ ಹೆಚ್ಚಾಗಿ ವಾಸವಾಗಿರುವ ಮುಸ್ಲಿಮರು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಸ್ಥಳಕ್ಕೆ ತಿಲಕ್ ಪಾರ್ಕ್ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಇನ್ನು ಪ್ರತಿಭಟನಾಕಾರರನ್ನ ಮನವೊಲಿಸಲು ಪೊಲೀಸರು ಯತ್ನಿಸಿದ್ದಾರೆ. ಮೆಳೆಕೋಟೆ ರಸ್ತೆಯನ್ನ ಸರಿಪಡಿಸುವಂತೆ ಸ್ಥಳೀಯರು ದಿಢೀರ್ ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ. ಇನ್ನು ಮೆಳೆಕೋಟೆಯಲ್ಲಿ ಸಾಕಷ್ಟು ಮುಸ್ಲಿಂ ಸಮುದಾಯದವರು ವಾಸವಿದ್ದಾರೆ. ಇನ್ನು ರಸ್ತೆಯನ್ನ ಸರಿಪಡಿಸಬೇಕು ಅಂತ ಸ್ಥಳೀಯರು ದಿಢೀರ್ ಪ್ರತಿಭಟನೆಯನ್ನ ಕೈಗೊಂಡಿರುವಂತದ್ದು. ಇನ್ನು ಈ ಮೆಳೆಕೋಟೆ ರಸ್ತೆ ಮಹಾನಗರ ಪಾಲಿಕೆಗೆ ಒಳಪಡುತ್ತೆ. ಈ ಒಂದು ರಸ್ತೆ ಸರಿ ಇಲ್ಲ, ಹಾಗಾಗಿ ರಸ್ತೆಯನ್ನ ಸರಿಪಡಿಸಿಕೊಳ್ಬೇಕು ಅಂತ ಮಹಾನಗರ ಪಾಲಿಕೆ ನಿರ್ಲಕ್ಷ್ಯ ವಹಿಸಿದೆ. ರಸ್ತೆನ ಸರಿಪಡಿಸುವಲ್ಲಿ ಮಹಾನಗರ ಪಾಲಿಕೆ ನಿರ್ಲಕ್ಷ್ಯವನ್ನ ವಹಿಸಿದೆ. ಹಾಗಾಗಿ ನಮಗೆ ಆದಷ್ಟು ಬೇಗ ರಸ್ತೆನ ಸರಿಪಡಿಸಿಕೊಡ್ಬೇಕಂತ ಮುಸ್ಲಿಂ ಬಾಂಧವರು ಒಂದು ದಿಢೀರ್ ಪ್ರತಿಭಟನೆಯನ್ನ ಕೈಗೊಂಡಿರುವಂತದ್ದು. ಸ್ಥಳಕ್ಕೆ ಕೂಡ ತಿಲಕ್ ಪಾರ್ಕ್ ಪೊಲೀಸರು ಭೇಟಿ ನೀಡಿ ಪ್ರತಿಭಟನಾಕಾರರನ್ನ ಮನವೊಲಿಸಲು ಕೂಡ ಯತ್ನಿಸಿದ್ದಾರೆ. ಇನ್ನು ಮಹಾನಗರ ಪಾಲಿಕೆ ಕಾಣೆಯಾಗಿದೆ ಅಂತ ಬೋರ್ಡ್ ಅನ್ನ ಹಿಡಿದು ಮುಸ್ಲಿಂ ಸಮುದಾಯದವರು ಒಂದು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ತುಮಕೂರು ನಗರದ ಮಹಾನಗರ ಪಾಲಿಕೆಗೆ ಒಳಪಡುವಂತಹ ಮೆಳೆಕೋಟೆ ರಸ್ತೆ ಸರಿಯಿಲ್ಲ, ರಸ್ತೆನ ಆದಷ್ಟು ಬೇಗ ಸರಿಪಡಿಸಬೇಕು. ಇಲ್ಲಿ ಸಾಕಷ್ಟು ಜನರು ಕೂಡ ತಿರುಗಾಡ್ತಾ ಇರ್ತೀವಿ, ಅಪಘಾತ ಸಂಭವಿಸುವಂತಹ ಚಾನ್ಸಸ್ ಕೂಡ ಇದೆ. ಹಾಗಾಗಿ ನಮಗೆ ರಸ್ತೆನ ಸರಿಪಡಿಸಿಕೊಳ್ಬೇಕು ಅಂತ ಮಹಾನಗರ ಪಾಲಿಕೆಗೆ ಒತ್ತಾಯವನ್ನ ಹೇರ್ತಾ ಇದ್ದಾರೆ. ಈ ಒಂದು ಜಾಗದಲ್ಲಿ ಸಾಕಷ್ಟು ಮುಸ್ಲಿಂ ಸಮುದಾಯದವರೇ ವಾಸವಿದ್ದಾರೆ. ಹಾಗಾಗಿ ಮುಸ್ಲಿಂ ಸಮುದಾಯದಿಂದ ಒಂದು ಪ್ರತ್ಯೇಕವಾಗಿ ಪ್ರತಿಭಟನೆಯನ್ನ ನಡೆಸಿರುವಂಥದ್ದು.